ಗೋಕಾಕ್ ಚುನಾವಣೆ ರಂಗೇರುತ್ತಿರುವ ಜಾರಕಿಹೊಳಿ ಸಹೋದರರ ಕದನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಮತಯಾಚನೆ ಕಾರ್ಯ ಭರ್ಜರಿಯಾಗಿ ನಡೆಸಿದ್ದಾರೆ. ಈಗಾಗಲೇ ನಾನು 3 ಬಾರಿ ಸೋತಿದ್ದೇನೆ. ಕೊನೆಯ ಬಾರಿ ತಾವೆಲ್ಲರೂ ಕೇವಲ 1 ಬಾರಿ ನನಗೆ ಮತ ಹಾಕಿ ಎಂದು 1000 ಸಾವಿರ ಬಾರಿ ಕೇಳುತ್ತೇನೆ ಎಂದು ಮತದಾರರಲ್ಲಿ ದುಃಖಿತರಾಗಿ ಕೇಳಿಕೊಂಡ್ರು. ಅದಲ್ಲದೆ ಭೂಮಿ ಮೇಲೆ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ನಿಮ್ಮ ಮತ. ಯಾರಾದರೂ ಕೋಟಿಗಟ್ಟಲೆ ಹಣ ಕೊಡ್ತೇವೆ ಎಂದು ಹೇಳಿದ ಸಮಯದಲ್ಲಿ ನೀವು ಕೊಡದೇ ಇದ್ದಾಗ ಅದು ಕೋಟಿಗೂ ಮಿಗಿಲಾದದ್ದು ಎಂದು ಹೇಳಿದ್ರು. ನನಗೆ ಅವಕಾಶ ಕೊಡ್ರಿ, ಒಂದ್ಸಲ ಅವಕಾಶ ಕೊಡ್ರಿ, ಒಂದ್ಸಲ ಅವಕಾಶ ಕೊಡ್ರಿ, 1000 ಸಲ ನಿಮ್ ಕೈ ಮುಗಿಸ್ಕೊಳ್ಬೇಕು, 1000 ಸಲ ಕೈ ಮುಗಿಸ್ಕೊಳ್ಬೇಕು. ದಯವಿಟ್ಟು ನನಗೆ ಈ ಚುನಾವಣೆಯೊಳಗೆ ನಿಮ್ಮ ಅಮೂಲ್ಯವಾದ ಮತ ಬಹುಶಃ ಕಿಮ್ಮತ್ ಕಟ್ಟಲಾರದಂತ ವಸ್ತು ಭೂಮಿ ಮೇಲೆ ಯಾವ್ದಾರು ಇದ್ರೆ ಅದು ಓಟ್ ಅಂತ. ಈಗ ಯಾರೇ ಒಂದು ಓಟ ನಿನಗೆ 10 ಕೋಟಿ ಕೊಡ್ತೀನಿ ಕೊಡಂದ್ರು ಸಹಿತ ನಾವು ಕೊಡ್ಲಿಲ್ಲ ಅಂದ್ರೆ ಅದ್ರ ಕಿಮ್ಮತ್ 10 ಕೋಟಿ ಅಲ್ಲ. ಅದಕ್ಕೆ ಅಂತ ಅಮೂಲ್ಯವಾದ ಓಟ ಯಾರೋ ದಂಪಿಗೆ ಯಾರೋ ಅಂತ 10 ದುಡ್ಡು ಕೊಡ್ತಾರೆ ಅಂತೇಳಿ ಮಾರ್ಕೊಳ್ತಾನೆ. ನಾನು 3 ಸಲ ಬಿದ್ದೇನೆ, ಕೊನೆ ಬಾರಿ ಒಂದ್ಸಲ ಬಾವಿ ವಿನಂತಿ ಬಾರಿ ಮಾಡ್ಕೊಳ್ತೀನಿ. ಒಂದೇ ಅವಕಾಶ ಅದಕ್ಕೆ ಕೊಡು. ನಾ ಈಗ ಮನಸ್ಸು ಮಾಡಿದ್ರೆ ಅಥವಾ ಸರ್ಕಾರದವರ ಯಾರೊಬ್ರು ಏನಂತ ಹೇಳಿದ್ರೆ ನಾ ಈಗ ಒಂದು ಚೇರ್ಮನ್ಶಿಪ್ ಕ್ಯಾಬಿನೆಟ್ ಹಾಕಿದ ಒಂದು ಚೇರ್ಮನ್ಶಿಪ್ ತಗೋಬೋದಿತ್ತು, ವರ್ಷ ಒಂದು 100 ಕೋಟಿ ರೊಕ್ಕ ಮಾಡ್ಕೋದಿತ್ತು, ನಾ ಆರಾಮ ಇರ್ಬೋದಾಗಿತ್ತು. ಆದ್ರೆ ಜನರ ಸಲುವಾಗಿ ಇಡೀ ಗೋಕಾಕ್ ತಾಲೂಕಿನ ಒಳ್ಳೆತನ ಸಲುವಾಗಿ ನನ್ನನ್ನು ನಾನು ಬೆಂಕಿಯಾಗಿ ನಿಲ್ಸೋದನ್ನು ನನ್ನನ್ನು ನಾನು ಬೆಂಕಿಯಾಗಿ ನಿಂತ ಸಿದ್ಧ ತಂದು ಒಟ್ಕೊಂಡು ನಾ ಅಸುಖ ಉಲ್ಲತ್ತೆ ಆಸೆ ಪಟ್ಟರು ಅಥವಾ ಮ್ಯಾಲ ನೀರು ಅನಿಸಿ ನನಗೆ ಬದುಕಿಸಿರೋ ನೇಮಕ ಬಿಟ್ಟಿದ್ದ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.